ನಮಸ್ಕಾರ ಎಲ್ಲರಿಗೂ. ಇಲ್ಲಿ ಎಲ್ಲರೂ ಇಂಗ್ಲೀಷ್ ಮಾತಾಡ್ತಾರೆ, ಅದಕ್ಕೆ ನಾನು ನಾಲ್ಕು ಕನ್ನಡದಲ್ಲಿ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ. ಮನೆಯಲ್ಲಿ ಅಮ್ಮ ಏನು ಮಾಡ್ತಾ ಇರ್ತಾರೆ, ಹಾಲು ಕಾಯಿಸ್ತಾ ಇರ್ತಾರೆ. ಹಾಲು ಉಕ್ಕು ಬರುತ್ತೆ, ಯಾಕೆ ಹಾಲು ಉಕ್ಕು ಬರುತ್ತೆ? ಹಾಲು ಉಕ್ಕಬಾರ್ದು ಅಂದರೆ ಅದ್ರ ಮೇಲೆ ಏನೋ ಇಡ್ತಾರೆ ಆಬ್ಲಿಕ್ ಆಗಿ, ಅದು ಯಾತಕ್ಕೋಸ್ಕರ ಇರ್ತಾರೆ? ವೈ ಇಟ್ ಸ್ಟಾಪ್ಸ್? ಅದು ನೀರು ಬಾಯಿಲ್ ಆಗುತ್ತೆ, ಯಾತಕ್ಕೋಸ್ಕರ ಬಾಯಿಲ್ ಆಗುತ್ತೆ? ಈ ತರಹ ಪ್ರಶ್ನೆಗಳನ್ನ ಅಪ್ಪನ್ನ ಅಮ್ಮನ್ನ ಅಜ್ಜಿನ ತಾತನ್ನ ಟೀಚರ್ನ ಕೇಳಿ ಅವ್ರು ಬೈಲಿ, ಇರಿಟೇಟ್ ಮಾಡಲಿ, ಏನಾದರೂ ಮಾಡಲಿ, ಬಿಡಬೇಡಿ. ಅವ್ರನ್ನ ಒಳ್ಳೆ ಲೀಚ್ ನಮ್ಮನ್ನ ಹೇಗೆ ರಕ್ತ ಹೀರತ್ತೋ ಆ ಥರ ನಿಮ್ಮ ಟೀಚರ್ಸ್ನ, ದೊಡ್ಡವ್ರನ್ನ, ಅಣ್ಣ ತಮ್ಮ ಅಕ್ಕ ತಂಗಿ ಯಾರು ಅಕ್ಕ ಪಕ್ಕ ಬಿಡಬೇಡಿ, ಯಾರನ್ನು ಬಿಡಬೇಡಿ, ಎಲ್ಲರನ್ನು ಕೇಳಿ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಆಮೇಲೆ ಮೊಬೈಲ್ಸ್, ದಯವಿಟ್ಟು ಮಕ್ಕಳು ಮೊಬೈಲ್ಸ್ ನೋಡೋದು ಕಮ್ಮಿ ಮಾಡಿ. ಇಫ್ ಅಟ್ ಆಲ್ ಇಫ್ ಯು ಯೂಸ್ ಇಟ್, ಯೂಸ್ ಇಟ್ ಫಾರ್ ಯುವರ್ ಗುಡ್, ಫಾರ್ ಯುವರ್ ನಾಲೆಜ್, ಫಾರ್ ಯುವರ್ ಎಜುಕೇಷನ್, ಫಾರ್ ಯುವರ್ ಇನ್ನೋವೇಷನ್ಸ್, ನಾಟ್ ಫಾರ್ ವಾಚಿಂಗ್ ಕಾರ್ಟೂನ್ಸ್, ನಾಟ್ ಫಾರ್ ವಾಚಿಂಗ್ ಯೂಟ್ಯೂಬ್ ರೀಲ್ಸ್ ಆರ್ ವಿಡಿಯೋಸ್. ಅದೊಂದು ರಿಕ್ವೆಸ್ಟ್ ನನ್ನಿಂದ. ಇದರಿಂದ ಮಕ್ಕಳು ಹೊರಗಡೆ ಬಂದು ಆಟನೇ ಆಡಲ್ಲ. ಅದನ್ನು ನೋಡ್ತಾ ಇದ್ರೆ ನನಗೆ ವಿವೇಕಾನಂದ ಹೇಳಿದ್ದೊಂದು ಅರ್ಥ ಆಗತ್ತೆ, ಫಿಸಿಕಲ್ ಫಿಟ್ನೆಸ್, ಮೆಂಟಲ್ ಅಲರ್ಟ್ನೆಸ್ ಅಂಡ್ ಮಾರಲ್ ಕರೇಜ್ ಇಸ್ ದ ಏಮ್ ಆಫ್ ಅವರ್ ಎಜುಕೇಷನ್ ಅಂತ. ಸೊ ನಮ್ಮ ಫಿಸಿಕಲಿ ಫಿಟ್ ಆಗಿದ್ರೆ ನಾವು ಮಾರಲಿ ಫಿಟ್ ಆಗಿರ್ತೀವಿ, ಮೆಂಟಲಿ ಅಲರ್ಟ್ ಆಗಿರ್ತೀವಿ, ಎಲ್ಲ ಅರ್ಥ ಮಾಡ್ಕೋತೀವಿ. ಸೊ ನಿಮ್ಮೆಲ್ಲರಿಗೂ ದೇವರು ಒಳ್ಳೆ ವಿದ್ಯಾ ಬುದ್ಧಿ ನಡತೆ ಎಲ್ಲ ಕೊಟ್ಟು ಚೆನ್ನಾಗಿರ್ತಿರ್ಲಿ ಅಂತ ಹೇಳ್ತೀನಿ. ನನಗೆ ಇದೊಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ, ನನ್ನನ್ನು ಆ್ಯಕ್ಚುಲಿ ಇಲ್ಲಿಗೆ ಕರೆಸಿದ್ದು ಮಿಸಸ್ ಲಕ್ಷ್ಮೀ ಜೋಯಿಸ್, ಅವರಿಗೆ ಫಸ್ಟು ತುಂಬ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆ ಇಟ್ ಇಸ್ ಎ ವೆರಿ ವೆರಿ ಗುಡ್ ಆಪರ್ಚುನಿಟಿ ಫಾರ್ ಮೀ ಟು ಕಮ್ ಹಿಯರ್ ಆ್ಯಂಡ್ ಟು ಸ್ಪೀಕ್ ಎ ಫ್ಯೂ ವರ್ಡ್ಸ್. ಥ್ಯಾಂಕ್ ಯು ಆಲ್.